ಶಾಸಕ ಇದ್ರೆ ಈಗ ನಾನು ಮಾಡಿದಂಥ ಕಾರ್ಯಕ್ರಮ ಎಷ್ಟು ಯಶಸ್ವಿ ಆಯಿತು, ಕರೋನಾದಿಂದ ನಿಂತೋಯ್ತು ಅಂತ ಸ್ವಲ್ಪ ಬಂದ ಅದ್ರ ಬಗ್ಗೆ ಸರಿ ಮಾಡಿ ಸ್ಪಾಟಲ್ಲೇ ಕಾರ್ಮಿಕ ಕಾರ್ಡ್ಗಳು ಕೊಟ್ಟಿರೋಂಥದ್ದು, ಸ್ಪಾಟ್ನಲ್ಲೇ ವಿಧವಾ ಪೆನ್ಷನ್ಗಳು, ಯಾವ್ದಾವ್ದು ತಿದ್ದುಪಡಿಗಳಿತ್ತು, ವೃದ್ಧಾಪ್ಯ ಪೆನ್ಷನ್ಗಳು, ಎಷ್ಟು ಹಲವು ಕಾರ್ಯ ಸ್ಪಾಟಲ್ಲೇ ಮಾಡಿರೋಂಥದ್ದು. ಈಗ ಡಿ ಸಿ ಎಸ್ ಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮನ್ನು ಸೇರಿಸ್ಕೊಂಡು ನಾವು ಸಲಹೆ ಕೊಡ್ತೀವಿ. ನಮ್ಮ ಏನು ಕಾರ್ಯಕ್ರಮಗಳನ್ನ ಮಾಡಿದ್ವಿ, ಜನಸ್ಪಂದನ ಕಾರ್ಯಕ್ರಮ ಅನ್ನೋಕ್ಕಿಂತ ತಾಲೂಕು ಆಡಳಿತ ಮನೆ ಬಾಗಿಲಿಗೆ ಅಂತ ಕಾರ್ಯಕ್ರಮ ಮಾಡಿದ್ರೆ ಇನ್ನೂ ಯಶಸ್ವಿಯಾಗುತ್ತೆ. ಅಲ್ಲಿ ಇನ್ನೂ ಲೋಕಲ್ ಜನಪ್ರತಿನಿಧಿಗಳು ಇರ್ತಾರೆ, ಅಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಈಗ ಗ್ರಾಮ ಪಂಚಾಯತ್ ಇರಲಿಲ್ಲ. ನಿಮಗಿಂತ ಮೇಲಿಂದ ಬರೋದಕ್ಕಿಂತ ಅತಿ ಹೆಚ್ಚು ಸಮಸ್ಯೆಗಳ ಅರಿವು ಅವ್ರಿಗೆ ಇರ್ತದೆ. ಅವನು ಕಳಿಸ್ಕೊಂಡು ಕೂತ್ಕೊಂಡ್ರೆ ಒಂದು ತಿಳಿಗಳ ಅಂತಾರೆ. ಈಗಾಗಲೇ ಎರಡು ಸ್ಪಂದನ ಕಾರ್ಯಕ್ರಮ ಮಾಡಿದ್ದಾರೆ, ಅದರ ಎಫೆಕ್ಟ್ ಏನಾಗಿದೆ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ನೀವು ಕೇವಲ ಪಾಪ ಡಿ ಸಿ ಬಂದು ಸುಮ್ಮನೆ ಹೋದ್ರು ಅಂತ ಭ್ರಮಾ ನಿವರ್ಸನ ಆಗಿರುತ್ತೆ, ಪತ್ರಿಕೆಗಳಲ್ಲೇ ಬಂದಿದೆ. ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋದಂಗಿದ್ರೆ ಜನಕ್ಕೆ ಯಾಕೆ ವೇಸ್ಟ್ ಮಾಡ್ತೀವಿ? ಆಮೇಲೆ ನಾವು ತಾಲೂಕು ಆಡಳಿತನ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹಳ್ಳಿ ಹಳ್ಳಿಗೆ ತೊಗೊಂಡೋಗಿರೋಂಥದ್ದು, ಡಿ ಸಿ ಬಂದು ಒಂದು ತಾಲೂಕಿನ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮಾಡಿದ್ರೆ ಒಂದು ಅನುಗುಣದಿಂದ ಇಲ್ಲಿಗೆ ಒಂದು ಅಪ್ಲಿಕೇಶನ್ ತಗೋಬಲ್ಲ, 200-250 ರೂಪಾಯಿ ಖರ್ಚಾಯ್ತದೆ. ಆ ಅವ್ರಿಗೆ ಫಲಾನುಭವಿ ಏನೋ ಆಸೆಯಿಂದ ಬಂದಿರ್ತಾನೆ, ಅವನಿಗೇನು ಮಾಡಬೇಕು? ದಯಮಾಡಿ ವಾಸ್ತವಾಂಶ ತಿಳ್ಕೊಂಡು ಮಾತಾಡಿ ಪುತ್ರಸಿಂಹ ಅವರೇ. ನೀವು ಸಂಘರ್ಷಕ್ಕೆ ಇಳಿಬೇಕು ಅಂತಂದ್ರೆ ಬನ್ನಿ, ವೇದಿಕೆ ಮಾಡ್ಕೊಳ್ಳೋಣ. ನಾನೇನು ಮಾಡಿದ್ದೀನಿ ತಾಲೂಕಿಗೆ, ನೀವೇನು ಮಾಡಿದ್ದೀನಿ ಯೋಚನೆ ಮಾಡಿ ಮಾತಾಡೋಣ, ಬನ್ನಿ. ಅದನ್ನು ಬಿಟ್ಟು ನಾನು ಮೈಸೂರಿಗೆ ನಿಮ್ಮ ಬೆಂಬಲ ಈ ರೀತಿ ಬೇಕು ಅಂದರೆ ನಾನೇನು ನಿರೀಕ್ಷೆ ಮಾಡಿಲ್ಲ. ಆಮೇಲೆ ಯಾಕೆಗೋಸ್ಕರ ಮಾತಾಡಿದ್ರು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ಬರೀ ಮಾಧ್ಯಮಗಳನ್ನು ತಂದ ಹೀರೋ ಅಂದ್ಕೊಂಡೇ ಜನರ ರೈತರ ಸಮಸ್ಯೆಗಳನ್ನ ಬಗೆಹರಿಸಿ ಹೀರೋ ಅಂದ್ಕೊಂಡ ನಾನು ಕೂಡ ಸಲಹೆ ಕೊಡ್ತಾ ಇದ್ದೀನಿ. ಅದನ್ನು ಬಿಟ್ಟು ಹೊಗೆ ಸೊಪ್ಪು ಬೆಳೆಗಾರರ ಸಮಸ್ಯೆ ಬಗೆಹರಿಸೋಕ್ಕೆ ನೀವು ಆ ಟೈಮ್ನ ವ್ಯಯ ಮಾಡಿದರೆ ನಿಜವಾಗ್ಲೂ ನಾನೇ ಇದೇ ಪತ್ರಿಕಾ ಮಾಧ್ಯಮ ಮುಖಾಂತರ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ. ಹಾಹಾಕಾರ ಇದ್ದೀರಿ. ದಯಮಾಡಿ ಅದು ನೋಡಿ, ಕೇಂದ್ರ ಸರ್ಕಾರದ ಏನಾಗಬೇಕು ನೋಡಿಲ್ಲ. ಈಗ ಪ್ರೋಟೋಕಾಲ್ ಅಂತಂದರೆ ನೀವೇ ಹೇಳಿದ್ದೀರಿ ಸರ್ಕಾರಿ ಕಾರ್ಯಕ್ರಮಗಳಿಗೆ ಎಮ್ ಎಲ್ ಎ ಅದೇ ಮತ್ತೆ ಅಕಸ್ಮಾತು ಈಗ ಸ್ಪಂದನ ಕಾರ್ಯಕ್ರಮ ನಾವು ಎಲ್ಲರ ಒಂದು ಕಡೆ ಪ್ರಸ್ತಾಪ ಮಾಡಿ ಡಿ ಸಿ ಹೋಗಿ ಜನರ ಸಮಸ್ಯೆ ಬಗೆಹರಿಸ್ಬೇಡಿ ಅಂತ ಹೇಳಿದ್ರು. ಸರ್ಕಾರಿ ಕಾರ್ಯಕ್ರಮ ಎಸ್ ಎಮ್ ಎಲ್ ಎಗಳು ಇರಬೇಕು, ಅದು ನಮ್ಮ ಒಂದು ಹಕ್ಕು. ಅದು ಹಕ್ಕು ಚ್ಯುತಿ ಆಗುತ್ತೆ. ಈಗ ಅವ್ರೇನಾರ ಡಿ ಸಿ ಅವ್ರೇನಾರ ಹುಣಸೂರು ಸ್ಪಂದನ ಕಾರ್ಯಕ್ರಮ ಮಾಡಬೇಕಾದ್ರೆ ಪ್ರೈವೇಟ್ ಬೇಕಲ್ಲಿ ಗೊತ್ತಾರ, ಸರ್ಕಾರಿ ಕಾಲದಲ್ಲಿ ತಾನೇ ಬರೋದು. ಅದಲ್ಲದೇ ತಾಲೂಕು ಆಡಳಿತ ಅಧಿಕಾರಿ ಯಾರು ಇರಲ್ವ ಅವ್ರಿಗೆ, ಅವ್ರ ಪಿ ಎ ನಮ್ಮ ಥರ ಕಾರ್ಯಕರ್ತರು ಕರ್ಕೊಂಡು ಹೋಗ್ತಾರ? ಸರ್ಕಾರದ ಆಡಳಿತದ ಎಲ್ಲ ಮಿಷನರಿನ ತಗೊಂಡೋಗೋದು ಸರ್ಕಾರಿ ಕಾರ್ಯಕ್ರಮ ಅಲ್ಲವೇ? ನಿಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರದ ಸತ್ತಿ ಕೂತಿದೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅನ್ನೋದು ತಾವು ಅರ್ಥ ಮಾಡ್ತೀವಿ. ಇಡೀ 10 ತಿಂಗಳಲ್ಲಿ ಏನು ಮಾಡಿದ್ದೀರಿ ನೀವು ಗೆದ್ದು ಅಂತ ಹೇಳ್ತಿದ್ದಿಲ್ಲ, ನೀವೇನು ಮಾಡಿದ್ದೀರಿ ಅಂತ ಫಸ್ಟ್ ಬಂದು ಜನಕ್ಕೆ ಹೇಳಿ. ನಿಮ್ಮ ಪ್ರಶ್ನೆಗಳಲ್ಲೇ ನಿಮ್ಮ ಉತ್ತರ ಅವನು ಅಡಗಿದೆ. ನೀವೇ ಮಾಡಬೇಕಾಯಿತು ಜನ ಸ್ಪಂದನ ಕಾರ್ಯಕ್ರಮ ಅಂತಂದರೆ ಗೆದ್ದು 3 ತಿಂಗಳಲ್ಲಿ ಹುಣಸೂರಲ್ಲಿ ನಿಮ್ಮ ರಾಜ್ಯಕ್ಕೆ ಮಾದರಿಯಾದಂಥ ಕಾರ್ಯಕ್ರಮ ಮಾಡಿ ತೋರಿಸಿದ್ವಿ. ಅದು ನನ್ನ ಸ್ವಂತ ವೆಚ್ಚ ಹಾಕ್ಕೊಂಡು ಹುಣಸೂರು ತಾಲೂಕಲ್ಲಿ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಹುಣಸೂರು ತಾಲೂಕು ಆಡಳಿತ ಮನೆ ಬಾಗಿಲಿಗೆ ಅಂತ ಕಾರ್ಯಕ್ರಮ ಮಾಡೋದು ಯಾರು ಅಂತ ನಿಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನೇನು ನಡೀತಾ ಇದೆ ಜನಪರ ಕಾಳಜಿ ಕೆಲಸಗಳು ಅಂತ ತಮಗೇನೋ ಅರ್ಥ ಇದೆಯಾ, ಅರಿವಿದೆಯಾ ನಿಮಗೆ? ಒಂಚೂರು ಅರಿವಿಲ್ದಂಗೆ ಮಾತಾಡ್ತೀರಿ, ಟಿ ವಿ ಕ್ಯಾಮ್ರಾ ಕಂಡ್ರೆ ಸಾಕು ನಿಮ್ಮ ಇಷ್ಟು ಬಂದಂಗೆ ಮಾತಾಡ್ತೀರಿ. ನಿಮ್ಮ ಹೇಳಿಕೆಗಳು ಹೆಂಗಿದೆ ಅಂತ ಎಷ್ಟು ಬಾಲಿಶವಾಗಿದೆ ಅಂತಂದರೆ ಒಬ್ಬ ಶಾಸಕ ನೀವು ದೊಣ್ಣೆ ನಾಯಕ ಅಂತಂದರೆ ನೀವು ಕೂಡ ಒಬ್ಬ ಜನಪ್ರತಿನಿಧಿ ಅನ್ನೋದು ಅರ್ಥ ಮಾಡ್ಕೋಬೇಕಾಗ್ತದೆ. ಮೈಸೂರಲ್ಲಿ ಕಾರ್ಪೊರೇಷನು ಕಾರ್ಪೊರೇಟ್ಗಳಿಗೂ ಅವಮಾನ ಮಾಡ್ತಾ ಇದ್ದೀರಿ, ನಿಮ್ಮ ಪಕ್ಷದ ಶಾಸಕರಿಗೂ ಅವಮಾನ ಮಾಡ್ತಾ ಇದ್ದೀರಿ. ಆ ರೀತಿ ಅಂದ್ಕೊಂಡು ನಮ್ಮ ಮೇಲೆ ಓವರ್ಲೋಡ್ ಮಾಡೋಕ್ಕೆ ದಯಮಾಡಿ ಬರಬೇಡಿ. ನನ್ನ ಹಾಗೆ ನೀವು ಕೂಡ ಒಬ್ಬ ಜನಪ್ರತಿನಿಧಿ, ಇದನ್ನು ತಾವು ಅರ್ಥ ಮಾಡ್ಕೋಬೇಕು. ಇಲ್ಲ ಸಂಘರ್ಷನ ಮುಂದುವರಿಸ್ಬೇಕು ಅಂದರೆ ಬನ್ನಿ, ಅದಕ್ಕೆ ಚಾಲೆಂಜ್ ಇದ್ದೀರಿ. ನಾವು ಯಾವುದೇ ರೀತಿಗೂ ಬಗ್ಗವರಲ್ಲ. ನಿಮಗಿಂತ ಮುಂಚೆ ನಾನು ಶಾಸಕನ ಸಭೆಯಲ್ಲಿ ಕೂತಿಲ್ಲವನು, ನನಗೂ ಕೂಡ ಕಾನೂನಿನ ಅರಿವಿದೆ. ಒಬ್ಬ ಪಬ್ಲಿಕ್ ಸರ್ವೆಂಟ್ಗೆ ಒಬ್ಬ ಜನಪ್ರತಿನಿಧಿಗೆ ವ್ಯತ್ಯಾಸ ನನಗೆ ತಿಳಿದಿದೆ. ದಯಮಾಡಿ ನಾವು ತಿಳುವಳಿಕೆನ ನೀವು ತಿಳುವಳಿಕೆ ಏನು ಸಂವಿಧಾನ ಅಂತೇಳಿ ನೀವು ಸ್ವಲ್ಪ ತಿಳ್ಕೊಳ್ಳಿ. ಜೊತೆಗೆ ಈಗಾಗಲೇ 2 ಸಲ ಇದ್ರ ಬಗ್ಗೆ ಚರ್ಚೆ ಆಗಿದೆ, ಅದ್ರ ಬಗ್ಗೆ ತಾವು ಕೂಡ ಮಾತಾಡಿದ್ದೀರಿ. ಇದು ಮಾಧ್ಯಮದ ಮುಂದೆ ಬಂದು ಹೇಳಿ ಇಲ್ಲೇನೋ ದೊಡ್ಡ ಮನುಷ್ಯ ಆಗೋಂಥ ಪ್ರಯತ್ನ ಮಾಡಬೇಡಿ. ದಯಮಾಡಿ ತಾಲೂಕಿನ ಹೊಗೆ ಸೊಪ್ಪು ಬಂದರು ಆಹಾಕಾರದಲ್ಲಿ ಕೂತಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಾವೇನೋ ಡಿ ಸಿ ಬಿ